ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜಿನ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡೋಣ. ನೆರೆ ರಾಷ್ಟ್ರ ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ. ಅದರಿಂದ ರೊಚ್ಚಿಗೆದ್ದಿರುವ ಜನ ಅಧ್ಯಕ್ಷ ಗೊಟಬಯ ರಾಜಪಕ್ಸ ಅರಮನೆಯಂತಹ ಬಂಗ್ಲೆಗೆ ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕೋದಷ್ಟೇ ಅಲ್ಲ, ಒಳ ನುಗ್ಗಿ ಮಹಡಿ ಮೇಲೆ ಹತ್ತಿದ್ದಾರೆ. ಈಜುಕೊಳಕ್ಕಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಅಧ್ಯಕ್ಷ ರಾಜಪಕ್ಸೆ ಪದಚ್ಯುತಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇದ್ದು ಅಧ್ಯಕ್ಷರ ನಿವಾಸಕ್ಕೆ ನುಗ್ಗಿರೋ ಜನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡಿದ್ದಾರೆ. ಮನೆಯಲ್ಲಿದ್ದೆಲ್ಲ ದುಬಾರಿ ವಸ್ತುಗಳನ್ನು ಹೊತ್ತೊಯ್ದಿದ್ದಾರೆ. ಸಾವಿರಾರು ಜನ ಸರ್ಕಾರ ಹಾಗೂ ಗೊಟಬಯ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಜನರನ್ನು ನಿಯಂತ್ರಿಸುವುದು ಸೇನೆ ಮತ್ತು ಪೊಲೀಸರಿಗೆ ಸಾಧ್ಯವಾಗುತ್ತಿಲ್ಲ. ಸದ್ಯ ಅಧ್ಯಕ್ಷ ಗೊಟಬಯ ರಾಜಪಕ್ಸೆ ವಿಶೇಷ ವಿಮಾನದಲ್ಲಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಎನ್ನಲಾಗ್ತಿದೆ. ಜನಪ್ರತಿನಿಧಿಗಳ ಮೇಲೂ ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ಸಂಸದ ರಜಿತಾ ಸೇನಾರತ್ನೆ ಮೇಲೆ ದಾಳಿ ಮಾಡಿರೋ ವಿಡಿಯೋ ವೈರಲ್ ಆಗಿದ್ದು ಸಂಸದರನ್ನ ಥಳಿಸಿ ಎಳೆದೊಯ್ತಾ ಇರೋದನ್ನ ವಿಡಿಯೋದಲ್ಲಿ ನೋಡಬಹುದು. ದಂಗೆ ಎದ್ದಿರೋ ಜನರಿಗೆ ಶ್ರೀಲಂಕಾ ಕ್ರಿಕೆಟಿಗರು ಸಾಥ್ ಕೊಟ್ಟಿದ್ದಾರೆ. ಕುಮಾರ ಸಂಗಕ್ಕರ ಸೇರಿದಂತೆ ಹಲವರು ಟ್ವೀಟ್ ಮಾಡಿ ಬೆಂಬಲ ಕೊಟ್ಟಿದ್ರೆ ಸನತ್ ಜಯಸೂರ್ಯ ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಮರನಾಥನ ಸನ್ನಿಧಿಯಲ್ಲಿ ಘೋರ ದುರಂತ ಸಂಭವಿಸಿದೆ. ಜಮ್ಮು ಕಾಶ್ಮೀರದ ಅಮರನಾಥ ಯಾತ್ರೆ ವೇಳೆ ಮೇಘ ಸ್ಫೋಟವಾಗಿದ್ದು 17 ಯಾತ್ರಾರ್ಥಿಗಳು ಕೊಚ್ಚಿ ಹೋಗಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಮೇಘ ಸ್ಫೋಟದಿಂದಾಗಿ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಬೇಸ್ ಕ್ಯಾಂಪಲ್ಲಿದ್ದ ಯಾತ್ರಾರ್ಥಿಗಳು ಕೊಚ್ಚಿ ಹೋಗಿದ್ದಾರೆ. ನಾಪತ್ತೆಯಾದವರಿಗಾಗಿ ಹೆಲಿಕಾಪ್ಟರ್ಗಳ ಮೂಲಕ ಸೇನೆ ಮತ್ತು ಎನ್ಡಿಆರ್ಎಫ್ ಶೋಧ ನಡೆಸುತ್ತಿದೆ. ಇನ್ನು ಸಿಲುಕಿರುವ ಕನ್ನಡಿಗರಿಗಾಗಿ ಹೆಲ್ಪ್ ಲೈನ್ ತೆರೆಯಲಾಗಿದೆ. ಅಮರನಾಥದಲ್ಲಿ ಸಿಲುಕಿದ್ದ ಮೈಸೂರಿನ 10 ವಕೀಲರು ಸುರಕ್ಷಿತವಾಗಿ ದೆಹಲಿ ತಲುಪಿದ್ದಾರೆ. ಶಿವಮೊಗ್ಗದ 15 ಮಂದಿ ಅಮರನಾಥ ಹೆಲಿಪ್ಯಾಡ್ನಲ್ಲಿ ಸುರಕ್ಷಿತವಾಗಿದ್ದರೆ ಬೀದರ್ನ 5 ಸುರಕ್ಷಿತವಾಗಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ. ಶೀಘ್ರವೇ ಎಲ್ಲರನ್ನೂ ಕರ್ನಾಟಕಕ್ಕೆ ವಾಪಸ್ ಕರೆತರಲು ಸಿದ್ಧತೆ ನಡೆದಿದೆ. ಅಮರನಾಥ ಯಾತ್ರೆಗೆ ಹೋಗಿದ್ದ ಶಿವಮೊಗ್ಗದ ಪಾಲಿಕೆ ಸದಸ್ಯೆ ಸುರೇಖಾ ಬಗ್ಗೆ ಅವರ ಪತಿ ಮುರಳೀಧರ್ ಮಾಹಿತಿ ಕೊಟ್ಟಿದ್ದಾರೆ. ಸೋಮವಾರ ದಿನ ಸುರೇಖ ಮುರಳೀಧರು ಮತ್ತು ಧನಲಕ್ಷ್ಮಿ ಗಿರೀಶ್ ಅವರು, ಮಿಸ್ಸಸ್ ಜಯಶ್ರೀ ಗಿರೀಶ್, ಮತ್ತು 15 ಜನ ಲೇಡೀಸು, ಉಷಾ ಅರುಣ್ ಅಂತ, ಅರುಣ್ ಡಾಕ್ಟ್ರ್ ಮಿಸ್ಸಸ್ಸು, ಮತ್ತು ಡಾಕ್ಟರ್ ಚಿದಾನಂದಯ್ಯ ಅನ್ನೋರು ಮಿಸ್ಸಸ್ಸು, ಶುಭಾ ಚಿದಾನಂದ ಅಂತ 15 ಜನ ಮಹಿಳಾ ತಂಡ ಸೋಮವಾರ ಹೋದರು. ಬುಧವಾರ ದಿನ ವೈಷ್ಣೋದೇವಿ ಯಾತ್ರೆ ಮುಗಿಸ್ಕೊಂಡು ಮೊನ್ನೆ ದಿನ ಅಮರನಾಥ್ ಬೇಸ್ ಕ್ಯಾಂಪ್ ಹತ್ರ ಇದ್ದರು, ಪಹಲ್ಗಾಮಲ್ಲಿ ಇದ್ದರು. ಆ್ಯಕ್ಚುಲಿ ನಿನ್ನೆ ಅವ್ರು ಹೋಗಬೇಕಾಗಿತ್ತು. 6 ಮತ್ತು 7 ತಾರೀಕಿನವರಿಗೆ ಅಮರನಾಥಿಗೆ ಮೇಲ್ ಬಿಡ್ತಾ ಇದ್ರಂತೆ. ಹಾಗಾಗಿ ಇವ್ರಿಗೆ ಇವತ್ತು ಶೆಡ್ಯೂಲ್ ಇತ್ತು. ನಿನ್ನೆ ಸಾಯಂಕಾಲ ಸ್ವಲ್ಪ ಮಳೆ ಬಂತು ಅಂತ ಇವ್ರ ಶೆಡ್ಯೂಲ್ ನಿಲ್ಲಿಸಿದ್ರಂತೆ. ಇವತ್ತು ಹೋಗೋದಿತ್ತು. ಅಷ್ಟರಲ್ಲಿ ಈ ದುರ್ಘಟನೆ ಆಗಿದೆ. ದೇವ್ರ ದಯದಿಂದ ಎಲ್ಲ ಸೇಫ್ ಆಗಿದ್ದಾರೆ. ಬೇರೆ ಜನ ಎಲ್ಲ ಅಮರನಾಥ ಯಾತ್ರೆಗೆ ಹೋದವರ ರಕ್ಷಣೆ ಮಾಡಲಾಗ್ತಿದೆ. ಯಾತ್ರಾರ್ಥಿಗಳ ಜೊತೆ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಅಮರನಾಥ ಯಾತ್ರೆಯ ಮೇಘ ಸ್ಫೋಟದಿಂದ ಹಲವಾರು ಜನ, ಎಲ್ಲ ಸುಮಾರು 15 ಜನ ಈಗಾಗಲೇ ಮರಣ ಹೊಂದಿರುವಂಥ ಸುದ್ದಿ ಬಂದಿದೆ. ಸಾಮಾನ್ಯವಾಗಿ ವರ್ಷ ಕನ್ನಡಿಗರು ಕೂಡ ಅಮರನಾಥ ಯಾತ್ರೆಗೆ ಹೋಗ್ತಾರೆ. ಹೆಲ್ಪ್ಲೈನಲ್ಲಿ ಈಗಾಗಲೇ ಸುಮಾರು ಒಂದು 15-20 ಜನ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಅವ್ರ ಲೊಕೇಶನ್ ಎಲ್ಲ ಹೇಳಿದ್ದಾರೆ. ರೆಸ್ಕ್ಯೂ ಆಪರೇಷನ್ ಏನು ಬೇಕು ಎಲ್ಲವೂ ಕೂಡ ಮಾಡ್ತೀವಿ. ಕೇಂದ್ರ ಸರ್ಕಾರ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಇಂಡಿಯನ್ ಟಿಬೆಟಿಯನ್ ಫೋರ್ಸ್ ಎಲ್ಲರೂ ಕೂಡ ಅದರಲ್ಲಿ ತೊಡಗಿದ್ದಾರೆ. ಯಾರಾದರೂ ಎಲ್ಲಾದರೂ ಏನಾದರೂ ಸುದ್ದಿ ಬಂದರೆ ನಮ್ಮ ಹೆಲ್ಪ್ಲೈನ್ಗೆ ಕರೆಯನ್ನು ಕೊಟ್ಟರೆ ಕೂಡಲೇ ಅವ್ರು ರೆಸ್ಕ್ಯೂ ಮಾಡೋಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ.
ಕಲಬುರಗಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಸುರಿತಾ ಇರುವ ಮಳೆಯಲ್ಲಿಯೇ ಬಸ್ಗಾಗಿ ಪ್ರತಿಭಟನೆ ಮಾಡಿದ್ದಾರೆ. ಯಡಗ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕಾಚೂರು ಬಳಿ ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ವಿದ್ಯಾರ್ಥಿಗಳು ಶಾಲೆ ಮುಗಿಸಿ ಮನೆಗೆ ಹೋಗಲು ಕಾಯ್ತಾ ಇದ್ರು, ಅದೇ ಸಮಯಕ್ಕೆ ಮಳೆಯೂ ಬಂತು. ಇದರಿಂದ ಕೆರಳಿದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಮಳೆಯಲ್ಲಿ ನಿಂತ ನಾಲ್ವರು ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೇಡಂ ಶಾಸಕ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜ್ಕುಮಾರ್ ಪಾಟೀಲ್ ತೆಲಕೂರು ಕ್ಷೇತ್ರದಲ್ಲೇ ಈ ಸಮಸ್ಯೆ ತಲೆದೋರಿದ್ದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಂದಾಪುರಿಂದ ಸೇಡಂನಿಂದ ಸೇಡಂಕ್ಕೆ ಬರ್ತೀವಿ, ಆದ್ರೆ ನಮಗೆ ಬಸ್ ಕರೆಕ್ಟ್ ಟೈಮಿಗೆ ಬರಲಾಗದ. ಇನ್ನ ಲೇಟ್ ಮಾಡಿ ಹೊಂಟಿ ಸಲುವಾಗಿ ನಮ್ಗೆ ಎರಡೆರಡು ಕ್ಲಾಸ್ ಮಿಸ್ ಅಲ್ಲ. ನಾವು ಏನ್ ಮಾಡ್ಬೇಕು, ಹೋಗಿ ಕಾಲೇಜ್ಗೆ ಹೋದ್ರೆ ಎಲ್ಲ. ಶಿವಮೊಗ್ಗ ಜಿಲ್ಲೆಯ ಎಡವತ್ತಿ ಬಸ್ ನಿಲ್ದಾಣಕ್ಕೆ ಟಾರ್ಪಲ್ ಹೊದಿಕೆ ಹಾಕಲಾಗಿದೆ. ಕನ್ನಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಗ್ರಾಮದಲ್ಲಿ ಹೊಸ ಬಸ್ ನಿಲ್ದಾಣವಂತೂ ನಿರ್ಮಿಸುತ್ತಿಲ್ಲ. ಅನುದಾನ ಕೊರತೆ ಅಂತ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾಲಹರಣ ಮಾಡುತ್ತಿದ್ದಾರೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಮಳೆಯಿಂದ ರಕ್ಷಣೆ ಪಡೆಯಲು ಟಾರ್ಪಲಿನ ಹೊದಿಕೆ ಹಾಕಿ ಬಸ್ ಸ್ಟ್ಯಾಂಡ್ ನಿರ್ಮಿಸಿದ್ದಾರೆ. ಎಡವತ್ತಿ, ಕರಿನಮನೆ, ಹುಯಿಗೆ ಹಕ್ಕಲು ಸೇರಿದಂತೆ ಅನೇಕ ಗ್ರಾಮಕ್ಕೆ ಹೋಗಕ್ಕೆ ಇಲ್ಲಿಂದಲೇ ಬಸ್ ಹತ್ತಬೇಕು. ಇದೇ ಕಾರಣಕ್ಕೆ ಟಾರ್ಪಲಿನ ಹೊದಿಕೆಯ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ. ಭಾರಿ ಸರಿ, ಎಲ್ಲರಿಗೂ ಹೋಗಿ ಹೇಳಿವಿ. ಬಿಡಿಒಗಳಿಗೆ ಈಗ ನಮ್ಮೂರಲ್ಲಿ ಹೆಚ್ಚು ಕಡಿಮೆ ಒಂದು 8-10 ಮಕ್ಕಳು ಇರ್ಬೋದಣ. ಆಮೇಲೆ ಏನು ಗೊತ್ತಾನ, ಈಗ ನಾವು ಮಕ್ಕಳನ್ನ ತಂದು ಇಲ್ಲಿ ಬಿಡ್ತೀವಿ, ಅವ್ರಿಗೆ ಇಲ್ಲಿ ನಿಲ್ಲಕ್ಕೆ ಅವ್ರ ಕೂಡ ಹೆಚ್ಚು ನಿಲ್ಲಬೇಕು. ನಾವು ಎಲ್ಲ ಟೈಮ್ ಕೊಪ್ಪಳ ತಾಲೂಕಿನ ಮಹಮ್ಮದ್ ನಗರದಿಂದ ಬಂಡಿ ಹರ್ಲಾಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಳೆ ಬಂದರೆ ಸಾಕು ಕೆಸರು ಗದ್ದೆಯಾಗುತ್ತೆ. ಇದರಿಂದ ಬೇಸತ್ತ ಗ್ರಾಮಸ್ಥರು ಇವತ್ತು ರಸ್ತೆಯಲ್ಲಿ ಭತ್ತ ನಾಟಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆ ಕಳೆದ 15 ವರ್ಷಗಳಿಂದ ಡಾಮಾರ್ ಕಂಡಿಲ್ಲ. 10 ವರ್ಷಗಳ ಹಿಂದೆ 12 ಲಕ್ಷ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಮಾಡಿದ್ದು ಬಿಟ್ಟರೆ ಯಾವುದೇ ಕೆಲಸ ಆಗಿಲ್ಲ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಜನರು ಇದೇ ರಸ್ತೆಯಲ್ಲಿನ ಹಳ್ಳಕೊಳ್ಳ ದಾಟಿಕೊಂಡು ಊರು ಸೇರಬೇಕಿದೆ. ಬೀದರ್ನ ಒಳಕೋಟೆಯಲ್ಲಿ ಮಂಗಗಳ ಹಾವಳಿ ಮಿತಿಮೀರಿದೆ. ಗ್ರಾಮದ 6 ಜನರ ಮೇಲೆ ಮಂಗಗಳು ದಾಳಿ ಮಾಡುವ ಮೂಲಕ ಭಯ ಹುಟ್ಟಿಸಿವೆ. ಅದರಲ್ಲೂ ಈ ಮಂಗಗಳು ಮಹಿಳೆಯರನ್ನೇ ಟಾರ್ಗೆಟ್ ಮಾಡುತ್ತಿವೆ. ಮನೆ ರಸ್ತೆಯಲ್ಲಿ ಓಡಾಡುವವರ ಮೇಲೆ ಏಕಾಏಕಿ ದಾಳಿ ಮಾಡಿ ಗಾಯಗೊಳಿಸುತ್ತಿವೆ. ಕಪಿರಾಯನ ಹುಚ್ಚಾಟಕ್ಕೆ ಬೇಸತ್ತ ಗ್ರಾಮಸ್ಥರು ಕೈಯಲ್ಲಿರುವ ಕೋಲ್ ಹಿಡ್ಕೊಂಡು ಓಡಾಡುತ್ತಿದ್ದಾರೆ. ಅದರಿಂದ ಪುಂಡ ಮಂಗವನ್ನು ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ರಸ್ತೆಯಲ್ಲಿ ಮಹಿಳೆಯರ ಮೈಮುಟ್ಟಿ ವಿಕೃತಿ ಮೆರೆದಿದ್ದ ಅಸ್ಸಾಮಿಯನ್ನ ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಬಂಧಿಸಿದ್ದಾರೆ. ಜುಲೈ 3 ರಸ್ತೆಯಲ್ಲಿ ವಾಕಿಂಗ್ ಹೊರಟಿದ್ದ ಮಹಿಳೆಯರಿಗೆ ಗಂಗಾಧರ್ ಅನ್ನುವಾತ ಕಿರುಕುಳ ನೀಡಿದ್ದ. ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಗಂಗಾಧರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕರಿಯಮ್ಮ ದೇವಸ್ಥಾನದಲ್ಲಿ ಹುಂಡಿ ಕದ್ದು ಪರಾರಿಯಾದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಬೆಳ್ಳಂಬೆಳಗ್ಗೆ ಭಕ್ತರ ಸೋಗಲಿ ಬಂದ ಖದೀಮರು ಹುಂಡಿ ಕದ್ದು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮಾಜಿ ಸಚಿವ ಎಂಬಿ ಪಾಟೀಲ್ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಕ್ರಮ ಮದ್ಯ ಮಾರಾಟದಿಂದಾಗಿ ಆಗ್ತಾ ಇರುವ ಸಮಸ್ಯೆ ಬಗ್ಗೆ ಮಹಿಳೆಯರು ಶಾಸಕರ ಗಮನಕ್ಕೆ ತಂದಿದ್ರು. ವಿಜಯಪುರ ಜಿಲ್ಲೆಯ ಮದಗುಣಕಿ ಗ್ರಾಮದ ಮಹಿಳೆಯರ ಗೋಳು ಕೇಳಿದ ಅವರು ಕೂಡಲೇ ಅಬಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿದ್ರು. ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡ್ತೀರಾ, ಇಲ್ಲ ನಾನೇ ಬಂದ್ ಮಾಡಿಸಬೇಕಾ, 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಬಂದ್ ಆಗಬೇಕು, ಇಲ್ಲವಾದ್ರೆ ಏನ್ ಮಾಡ್ತೀನಿ ನೋಡಿ ಅನ್ನುವ ಎಚ್ಚರಿಕೆ ನೀಡಿದ್ರು. ಈಗ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಹಾಗೂ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಡಿಕೆಶಿ ಬ್ರದರ್ಸ್ ಸಂಬಂಧಿ ಶಾಸಕ ರಂಗನಾಥ್ ಅವರ ಕ್ರಷರ್ ವಿರುದ್ಧ ಹೋರಾಡಿದ 11 ರೈತ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಓರ್ವ ಮಹಿಳೆ ಸೇರಿದಂತೆ 3 ರೈತ ಮುಖಂಡರು ಕೂಡ ಅರೆಸ್ಟ್ ಆಗಿದ್ದಾರೆ. ಡಿಕೆ ಬ್ರದರ್ಸ್ ರೌಡಿಸಂ ಕುಣಿಗಲ್ಗೂ ಲಗ್ಗೆ ಇಟ್ಟಿದ್ದು ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನಮ್ಮ ಜೀವನ ನಡೆಸಲಿಕ್ಕೆ ಆಗ್ತಿಲ್ಲ, ಇಲ್ಲಿ ನಾವು ರೇಷ್ಮೆ ಬೆಳಿಲಿಕ್ಕೆ ಆಗ್ತಿಲ್ಲ, ನಾವು ದನ ಕರುಗಳಿಗೆ ಹುಲ್ಲಾಕ್ಲಿಕ್ಕೆ ದನ ಕರುಗಳು ಹುಲ್ ತಿಂತಿಲ್ಲ, ನಮ್ಮ ಮನೆ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ, ನಮ್ಮ ಪಂಪ್ಸೆಟ್ಗಳು ಇವತ್ತು ನೀರು ಬರ್ತಿಲ್ಲ, ಮೋಟರ್ ಕೆಳಗಡೆ ಕಲ್ಲೆಲ್ಲ ಕೊಲ್ಯಾಪ್ಸ್ ಆಗಿ ಬೋರ್ವೆಲ್ಗಳು ಕೊಲ್ಯಾಪ್ಸ್ ಆಗಿದ್ದಾವೆ. ಏನು ನಮ್ಮ ತಾಲೂಕಿನ ಶಾಸಕ ಬಂಡೆ ಕಳ್ತನ ಮಾಡಲಿಕ್ಕೆ ಅಂತ ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಚೇಲ ಇವನು, ಈ ಚೇಲ ಏನಿದ್ದಾನೆ, ಇವ್ರ ಹಿಂಬಾಲಕರು 6-7 ಜನ ಸಭೆ ಮಾತುಕತೆ ನಡೀತಕ್ಕಂಥ ಜಾಗಕ್ಕೆ ಬರ್ತಾರೆ,
ಬಂದ್ಬಿಟ್ಟು ವಿಡಿಯೋ ಮಾಡ್ತಿರ್ತಾರೆ, ಅದ್ರಲ್ಲಿ ನಮ್ಮಲ್ಲೊಬ್ಬ ಏನಪ್ಪ ದೂರದಲ್ಲಿ ನಿಂತ್ಕೊಂಡು ಮಾಡ್ತಿದ್ವಿ, ಹತ್ರದಲ್ಲೇ ಬಂದು ನಿಂತ್ಕೊಂಡು ಮಾತಾಡಪ್ಪ, ನಾವೇನಿಲ್ಲ ಅಕ್ರಮ ಚಟುವಟಿಕೆ ಮಾಡ್ತಿಲ್ಲ ಅಂತ ಮಾತಾಡ್ತಾರೆ. ಏಕಾಏಕಿ ಬಂದವನ ಮೇಲೆ ಲೇ ನೀನ್ಯಾವನ ಕೇಳಕ್ಕೆ ಅಂತ ಅನ್ಬಿಟ್ಟು ಅವನ ಮೇಲೆ ಅಲ್ಲೇ ಮಾಡ್ತಾನೆ. ಪ್ರತಿ ಹಳ್ಳಿಗಳಲ್ಲಿ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಆನಂದ್ ಪಾಟೀಲ್ ಜಿಲ್ಲಾಧ್ಯಕ್ಷ ಹೋಗಿದ್ದಾರೆ. 11 ಜನದ ಮೇಲೆ ಇವತ್ತು ಕೇಸ್ ಹಾಕಿದ್ದಾರೆ. ರಾಜಕೀಯ ಒತ್ತಡದ ಮೇಲೆ ಪ್ರೇರಿತನದ ಮೇಲೆ ಇವತ್ತು SI ಮತ್ತೆ ಅಲ್ಲಿರೋಂಥ ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಕೇಸ್ ಹಾಕಿದ್ದಾರೆ. ಕೂಡಲೇ ಇದನ್ನು ವಾಪಸ್. ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಬಸ್ಸಲ್ಲಿ ಪ್ರಯಾಣಿಸಿದ್ದಾರೆ. ಯಾದಗಿರಿ ವಸತಿ ನಿಲಯ ಸಮೀಪದ APMC ಪ್ರದೇಶದವರೆಗೆ ಬಸ್ನಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಯಾಣ ಮಾಡಿದ್ರು. ಹೌದು, ಕಾಲೇಜಿಗೆ ತೆರಳೋದಕ್ಕೆ ವಸತಿ ನಿಲಯದಿಂದ ಬಸ್ ಸಂಚಾರ ಆರಂಭ ಆಗಿದೆ. ಅದನ್ನು ಉದ್ಘಾಟಿಸಿದ ಪ್ರಭು ಚೌಹಾಣ್ ಅದೇ ಬಸ್ಸಲ್ಲಿ ಟಿಕೆಟ್ ಪಡೆದು ಸಂಚರಿಸಿದರು. ನಾಡಿನೆಲ್ಲೆಡೆ ನಾಳೆ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತೆ. ಆದರೆ ಟಿಪ್ಪು ಜನ್ಮಸ್ಥಳವಾದ ದೇವನಹಳ್ಳಿಯಲ್ಲಿ ಇವತ್ತೇ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗಿದೆ. ಮೆಕ್ಕಾದಲ್ಲಿ ಇವತ್ತೇ ಹಬ್ಬ ಆಚರಿಸುತ್ತಿರುವುದರಿಂದ ದೇವನಹಳ್ಳಿಯಲ್ಲೂ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಟಿಪ್ಪು ಕಾಲದ ಜಾಮಿಯಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಶುಭಾಶಯ ವಿನಿಮಯ ಮಾಡಿಕೊಳ್ಳಲಾಯಿತು. ವಿಶೇಷ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಮಹಿಳೆಯರು ಸಹ ಭಾಗಿಯಾಗಿದ್ದು ವಿಶೇಷ. ಗೋಮಾಂಸ ಕತ್ತರಿಸ್ತಾ ಇದ್ದ ಅಡ್ಡೆ ಮೇಲೆ ಕುಣಿಗಲ್ DYSP ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಬಿಸಿನಲ್ಲಿ ಅರಣ್ಯ ಪ್ರದೇಶದಲ್ಲಿ 15 ಹಸುಗಳು 13 ಕೋಣಗಳನ್ನು ತರಲಾಗಿತ್ತು. ಆರೋಪಿಗಳು ಹಸುವಿನ ಮಾಂಸ ಕತ್ತರಿಸುತ್ತಿದ್ದಾಗ ದಾಳಿ ಮಾಡಿ ಉಳಿದ ಹಸು ಕೋಣಗಳನ್ನು ರಕ್ಷಿಸಲಾಗಿದೆ. ಸದ್ಯ ಇಬ್ಬರು ಆರೋಪಿಗಳು, ಒಂದು TATA S ಹಾಗೂ 2 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೇಂದ್ರ ಸರ್ಕಾರ ಅಗ್ನಿಪಥ ಯೋಜನೆಯನ್ನು ಜಾರಿ ಮಾಡಿದೆ. ಅದರಿಂದ ಕೋಲಾರದಲ್ಲಿ ಸೇನೆಗೆ ಸೇರಲು ತಾಲೀಮು ನಡೆಸಲಾಗುತ್ತಿದೆ. ಯುವಕ ಯುವತಿಯರಿಗೆ ನಿವೃತ್ತ ಯೋಧರು ಉಚಿತವಾಗಿ ತರಬೇತಿ ಕೊಡುತ್ತಿದ್ದಾರೆ. ಸಂಸ್ಥೆ ಎಸ್ ಮುನಿಸ್ವಾಮಿ ಉಚಿತವಾಗಿ ತರಬೇತಿ ಕಾರ್ಯಕ್ರಮ ಆಯೋಜಿಸಿದ್ದು, 100 ಯುವಕ ಯುವತಿಯರಿಗೆ ದೈಹಿಕ ಪರೀಕ್ಷೆ ಕುರಿತು ತರಬೇತಿ ಕೊಡಲಾಗುತ್ತಿದೆ. ಕೊಪ್ಪಳದ ಹಾಲಸಮುದ್ರ ಗ್ರಾಮದ ರೈತರಿಗೆ ಭಾರಿ ಮೋಸ ಮಾಡಲಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತಿದ ಮೆಕ್ಕೆಜೋಳ ಮೊಳಕೆ ಒಡೆದಿಲ್ಲ. ಕಾಟಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮೆಕ್ಕೆಜೋಳ ಖರೀದಿಸಿದ ಮಂಜುನಾಥ್, ನಾಗಮ್ಮ ಹಾಗೂ ಪಂಪಾವತಿಯ 121 ಎಕರೆ ಪ್ರದೇಶದಲ್ಲಿ ಅದನ್ನು ಬಿತ್ತನೆ ಮಾಡಿದ್ರು. ಆದರೆ ಮೆಕ್ಕೆಜೋಳ ಮೊಳಕೆ ಒಡೆದಿಲ್ಲ. ಕೆಲವು ಬೀಜಗಳು ಮಾತ್ರ ಮೊಳಕೆ ಒಡೆದಿದೆ. ಅದರಿಂದ ರೈತರು ಕಂಗಾಲಾಗಿದ್ದಾರೆ. ರಾಜಸ್ಥಾನದ ಉದಯಪುರದಲ್ಲಿ ಕನ್ಹಯ್ಯಲಾಲ್ ಕೊಲೆ ಬಳಿಕ ಭುಗಿಲೆದ್ದಿದ್ದ ದೊಂಬಿಯನ್ನು ಕನ್ನಡಿಗರೊಬ್ಬರು ನಿಯಂತ್ರಿಸಿದ್ದಾರೆ. ಹೌದು, ರಾಜಸ್ಥಾನ ACBಯಲ್ಲಿ ADGP ಆಗಿರುವ ಕನ್ನಡಿಗ MN ದಿನೇಶ್ ಉದಯಪುರದ ಗಲಭೆಯನ್ನು ತೊರೆದಿದ್ದಾರೆ. ಕನ್ನಡಿಗ IPS ಅಧಿಕಾರಿ ಕಾರ್ಯಕ್ಕೆ ಉದಯಪುರ ಜನರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. 15 ವರ್ಷಗಳ ಬಳಿಕ ದಿನೇಶ್ ಯೂನಿಫಾರ್ಮ್ ಅಲ್ಲಿ ಕಾಣಿಸುತ್ತಿದ್ದರಂತೆ. ಅದನ್ನು ನೋಡಿ ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳದ ತ್ರಿಶೂರ್ನ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ ಇಸ್ಲಾಂ ಸಂಘಟನೆ ಒಂದು ಲಿಂಗ ರಾಜಕೀಯ ಕುರಿತು ತರಗತಿ ನಡೆಸಿದೆ. ಆದರೆ ಒಂದೇ ಕೊಠಡಿಯಲ್ಲಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನು ಪ್ರತ್ಯೇಕಗೊಳಿಸಲು ಪರದೆ ಕಟ್ಟಿ ವಿವಾದಕ್ಕೆ ಗುರಿಯಾಗಿದೆ. ಕೇರಳದ ತಿರುವನಂತಪುರಂದ ಲುಲು ಮಾಲ್ನಲ್ಲಿ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿಯ ಮಾರಾಟದ ಲಾಭ ಪಡೆಯಲು ಲುಲು ಮಾಲ್ಗೆ ಜನಸಾಗರವೇ ಹರಿದು ಬಂದಿದೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಜನಜಂಗುಳಿ ಮತ್ತು ನೂಕಾಟ ತಳ್ಳಾಟದ ವಿಡಿಯೋ ವೈರಲ್ ಆಗುತ್ತಿದೆ. ನಾರಾಯಣ ಮೂರ್ತಿ ಅಳಿಯ ರಿಷಿ ಸುನಕ್ ಬ್ರಿಟನ್ ಭಾವಿ ಪ್ರಧಾನಿ ಅಂತಾನೆ ಬಿಂಬಿಸಲಾಗ್ತಾ ಇದೆ. ಈ ಮಧ್ಯೆ ಸುಧಾಮೂರ್ತಿ ಅವರ ಮಗಳು ರಿಷಿ ಸುನಕ್ ಅವರ ಹೆಂಡತಿ ಅಕ್ಷತಾ ಮೂರ್ತಿ ಸುದ್ದಿಯಲ್ಲಿದ್ದಾರೆ. ರಿಷಿ ಸುನಕ್ ರಾಜೀನಾಮೆ ನೀಡಿದಾಗಿನಿಂದ ಬ್ರಿಟನ್ ಮಾಧ್ಯಮದವರು ಅವರ ಮನೆ ಎದುರು ಬೀಡು ಬಿಟ್ಟಿದ್ದಾರೆ. ಹಗಲು ರಾತ್ರಿ ಎನ್ನದೆ ಅವರ ಮನೆ ಗೇಟ್ ಬಳಿ ಜಮಾಯಿಸಿದ್ದಾರೆ. ಇದನ್ನು ಕಂಡ ಅಕ್ಷತಾ ಪತ್ರಕರ್ತರಿಗಾಗಿ ಕಾಫಿ ಟೀ ಬಿಸ್ಕೆಟ್ ತಂದು ಕೊಟ್ಟಿದ್ದಾರೆ. ಅವರ ಕಾಳಜಿ ಕಂಡು ಮಾಧ್ಯಮದವರು ಧನ್ಯವಾದ ತಿಳಿಸಿದ್ದಾರೆ. ಸರಳತೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆದರೆ ಕೆಲವು ನೆಟ್ಟಿಗರು ಟೀ ಕಪ್ನ ಬೆಲೆ ಬಗ್ಗೆ ಚರ್ಚಿಸುತ್ತಿದ್ದಾರೆ. Thank you very much.
ಮದುವೆ ವರದಕ್ಷಿಣೆಗೆ ಹಣ ಕಾರ್ ಜಮೀನು ಪಡೆಯೋದು ಕಾಮನ್, ಆದರೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ವರದಕ್ಷಿಣೆ ರೂಪದಲ್ಲಿ ನೀರಿನ ಟ್ಯಾಂಕ್ ಪಡೆಯಲಾಗಿದೆ. ಕೊಲ್ಲಾಪುರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಿಂದ ನೀರಿಗೆ ಸಮಸ್ಯೆ ಇದೆ. ಅದರಿಂದ ಬೇಸತ್ತ ವಿಶಾಲ್ ಅನ್ನು ಮಾತ್ರ ತನ್ನ ಮದುವೆಗೆ ನೀರಿನ ಟ್ಯಾಂಕರ್ ಅನ್ನು ಗಿಫ್ಟ್ ಆಗಿ ಪಡೆದಿದ್ದಾನೆ. ಅಷ್ಟಕ್ಕೆ ಸುಮ್ಮನಾಗದ ವಿಶಾಲ್ ತನ್ನ ಪತ್ನಿ ಅಪರ್ಣ ಜೊತೆ ಕೂತು ಅದೇ ಟ್ಯಾಂಕರ್ ಮೇಲೆ ಮೆರವಣಿಗೆ ಹೋಗಿದ್ದಾನೆ. ಕೊಲ್ಲಾಪುರದಲ್ಲಿ ನೀರಿನ ಸಮಸ್ಯೆ ಬಗೆಹರಿಯುವವರೆಗೂ ಹನಿಮೂನ್ಗೆ ಹೋಗಲ್ಲ ಅಂದಿದ್ದಾನೆ. ಇವತ್ತು ಭಾರತ ಇಂಗ್ಲೆಂಡ್ 2ನೇ T20 ಪಂದ್ಯ ನಡೆಯಲಿದೆ. 5 ತಿಂಗಳ ನಂತರ ವಿರಾಟ್ ಕೊಹ್ಲಿ T20 ಪಂದ್ಯಕ್ಕೆ ಮರಳಲಿದ್ದಾರೆ. ಕೊಹ್ಲಿ ಫೆಬ್ರವರಿ ತಿಂಗಳಲ್ಲಿ ಕೊನೆಯದಾಗಿ T20 ಪಂದ್ಯವನ್ನು ಆಡಿದ್ರು. ಇನ್ನು ಕೊಹ್ಲಿಗಾಗಿ ಭರ್ಜರಿ ಫಾರ್ಮ್ ಅಲ್ಲಿರೋ ಬ್ಯಾಟ್ಸ್ಮನ್ ದೀಪಕ್ ಕೂಡ ಸ್ಥಾನ ಬಿಟ್ಟುಕೊಡಬೇಕಾಗಿದೆ. ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜ ಕೂಡ ಇವತ್ತಿನ ಪಂದ್ಯ ಆಡುವ ನಿರೀಕ್ಷೆ ಇದೆ. ನ್ಯೂಸ್ 18 ಕನ್ನಡ ಆಯೋಜಿಸಿರುವ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ. ಮಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಗ್ರೌಂಡ್ನಲ್ಲಿ ನಡೀತಾ ಇರುವ ಈ ಎಕ್ಸ್ಪೋಗೆ ಸಚಿವ ಅಶ್ವತ್ಥನಾರಾಯಣ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ಕೊಟ್ಟರು. ನಟರಾದ ನಿರೂಪ್ ಭಂಡಾರಿ, ನೀನಾಸಂ ಸತೀಶ್, ನಟಿ ನೀತಾ ಅಶೋಕ್ ಕೂಡ ಎಕ್ಸ್ಪೋದಲ್ಲಿ ಪಾಲ್ಗೊಂಡಿದ್ರು. ಇವತ್ತು ಮತ್ತು ನಾಳೆ ವಿದ್ಯಾಸಂಗಮ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಈ ಎಕ್ಸ್ಪೋದಲ್ಲಿ 45 ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು, ಪಿಯುಸಿ ಟಾಪರ್ಗಳು, ಪ್ರಖ್ಯಾತ ಶಿಕ್ಷಣ ತಜ್ಞರು ಭಾಗವಹಿಸಿದ್ದಾರೆ. ಯಾವ ಕೋರ್ಸ್ ಬೆಸ್ಟ್, ಸ್ಕಾಲರ್ಶಿಪ್ ಯಾವುದಕ್ಕೆ ಸಿಗುತ್ತೆ, ಗೌರ್ಮೆಂಟ್ ಸ್ಕೀಮ್ಗಳು ಯಾವ್ಯಾವುದು, ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿದೆ, ಹೀಗೆ ಎಲ್ಲ ಮಾಹಿತಿಗಳು ಸಿಗಲಿದ್ದು ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ಎಲ್ಲರೂ ಬನ್ನಿ, ಭಾಗವಹಿಸಿ, ಸ್ಪಾಟ್ ಅಡ್ಮಿಷನ್ ಕೂಡ ಆಗುತ್ತೆ. ನಮ್ಮ ನ್ಯೂಸ್ 18 ಸುದ್ದಿವಾಹಿನಿ ಒಂದು ಅರ್ಥಪೂರ್ಣಕವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಯುವಕರಿಗೆ ತಮ್ಮ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಭಾಳಷ್ಟು ಪ್ರಸ್ತುತವಾಗಿರುವಂಥದ್ದು, ಏನನ್ನು ಮಾಡಿದರೆ ಒಳ್ಳೆಯದು ನಿಮಗೇನು ಅಂತ ಆ ಸ್ಪಷ್ಟತೆಯನ್ನು ಕೊಡಲಿಕ್ಕೋಸ್ಕರ ವಿದ್ಯಾಸಂಸ್ಥೆಗಳನ್ನೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಣವನ್ನು ಪರಿಪೂರ್ಣವಾಗಿ ಕಲಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡಿದಾಗ ಮಾತ್ರ ಸಾಧ್ಯ. ಇವತ್ತು ನಡೆಸ್ತಾ ಇರುವಂಥ ಕಾರ್ಯಕ್ರಮ ಕೂಡ ಒಂದೇ ಸೂರಿನಡಿಯಲ್ಲಿ ಎಲ್ಲ ಥರದ ಎಜುಕೇಷನ್ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಒಂದೇ ಕಡೆ ಸಿಗೋದು, ಅದು ಬೆಂಗಳೂರಿಗರಿಗೆ. ಬಿಕಾಸ್ ಇನ್ನೇನೋ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ನೆಲ್ಲೋ ಹೋಗಬೇಕು, ಬೇರೆ ಏನೋ ಬೇಕು ಇಂಜಿನಿಯರಿಂಗ್ ಬಗ್ಗೆನೋ, ಇನ್ನೊಂದ್ರ ಬಗ್ಗೆನೋ, ಮತ್ತೊಂದ್ರ ಬಗ್ಗೆನೋ ಅಂದರೆ ಇನ್ನೆಲ್ಲೋ ಹೋಗಬೇಕು. ಹಾಗಾಗಿ ಈ ಸೂರಿನಡಿನ ಮಾಡಿರೋದು ತುಂಬ ಒಳ್ಳೆಯ ಕೆಲಸ. ಹಾಗೆ ಇವತ್ತು ನಮ್ಮ ನಿರೂಪ್ ಆಗ್ಬೋದು ಅಥವಾ ನೀತು ಆಗ್ಬೋದು ಎಲ್ಲ ಒಟ್ಟಿಗೆ ಈ ವೇದಿಕೆ ಹಂಚಿಕೊಂಡಿರೋದು ಖುಷಿಯಾಗಿದೆ. ಹಾಗೆ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳೆಲ್ಲರೂ ಜೊತೆಗಿದ್ದೀರಾ. ನಾನೊಬ್ಬ ಇಂಜಿನಿಯರು, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರೋದು. ಅದಾದಮೇಲೆ SAP ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 7 ವರ್ಷ ಕೆಲಸ ಮಾಡಿದೆ. ರಂಗಿತರಂಗ ಶೂಟಿಂಗ್ ಮಾಡುವಾಗಲೂ ನಾನು ಕೆಲಸ ಮಾಡ್ತಾ ಇದ್ದೆ, ರಜಾ ಹಾಕೊಂಡು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಇಲ್ಲೇನು ನಡೀತಾ ಇದೆ. ಇವತ್ತು ಒಂದು ಎಜುಕೇಷನ್ ಎಕ್ಸ್ಪೋ ಅನ್ನೋದು ಸ್ಟೂಡೆಂಟ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ನಾನು ಇಂಜಿನಿಯರಿಂಗ್ ಸೇರುವಾಗ ಯಾವ ಕಾಲೇಜ್ ಸೇರ್ಕೋಬೇಕು ಅನ್ನೋ ಕಾಲೇಜಿಗೆ ಹೋಗಿ ನೋಡಿಕೊಂಡು ಅಲ್ಲಿ ಫೆಸಿಲಿಟೀಸ್ ಏನಿದೆ, ಅಲ್ಲಿ ಫ್ಯಾಕಲ್ಟಿ ಹೇಗಿದೆ, ನಾನು